ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಎರಿಬೋಸ್ಗ ಆಳಂದ ರೋಡ್ ಕಲಬುರಗಿ ಕಲಬುರಗಿಯ ಎನ್ಎಸ್ಎಸ್ ಕರಿಯರ್ ಅಕಾಡೆಮಿ ಸಭಾಂಗಣದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯನಿರತ ಪತ್ರಿಕಾ ಛಾಯಾಗ್ರಾಹಕರಿಗೆ ಸನ್ಮಾನ ಎಸ್‌ಬಿಆರ್ ಪಬ್ಲಿಕ್ ಸ್ಕೂಲ್ನ ಸ್ಟಡಿ ಸೆಂಟರ್ನಲ್ಲಿ ಜರುಗಿದ ಹವ್ಯಾಸಿ ಆಪ್ತ ಸಮಾಲೋಚಕರ ಪುನರ್ಮನನ ತರಬೇತಿ ಕಾರ್ಯಕ್ರಮ ಲಿಂಗೈಕ್ಯ ಡಾಕ್ಟರ್ ಅಕ್ಕ ಮಹಾದೇವಿ ಶಿವಕುಮಾರ್ ಸ್ವಾಮಿ ಅವರ ಸ್ಮರಣಾರ್ಥ ಆಯೋಜನೆ ಕಲಬುರಗಿಯ ಮಿನಿ ವಿಧಾನಸೌಧದ ಎದುರಿಗಿರುವ ಜ್ಞಾನಸಿಂಚನ ಪದವಿ ಪೂರ್ವ ಕಾಲೇಜು ಅತಿ ಹೆಚ್ಚು ಅಂಕ ಗಳಿಸಿದ ಮತ್ತು ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರತಿಭಾ ಪುರಸ್ಕಾರ ಸಾಮಾಜಿಕ ಸೇವಕ ಪವನ್ ಕುಮಾರ್ ವಳಗೇರಿ ಅವರ 18ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇಂದು ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಬೇಕು ಬೌದ್ಧಿಕ ನೆಲೆಗಟ್ಟಿನ ಹೋರಾಟ ಗುವಾಹಟಿ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ಜೆಎಸ್ ಪಾಟೀಲ್ ಹೇಳಿಕೆ ಖ್ಯಾತ ವೈದ್ಯ ಸಾಹಿತಿ ಡಾಕ್ಟರ್ ಎಸ್ಎಸ್ ಗುಬ್ಬಿ ಅವರ ನಾಲ್ಕು ಕೃತಿಗಳ ಜನಾರ್ಪಣೆ ಸಮಾರಂಭ ಜುಲೈ 12 ರಂದು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮದ ಆಯೋಜನೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ಜಿಲ್ಲಾ ಮಂತ್ರಿಗಳನ್ನು ನೇಮಕ ಮಾಡಲಿ ಎಸ್ ಶಿವರಾಮೇಗೌಡ ಸಾರಥ್ಯದ ಕರ್ವೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಲ್ವಕರ್ ಆಗ್ರಹ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಕಲಬುರಗಿಯ ಎನ್ಎಸ್ಎಸ್ ಕರಿಯರ್ ಅಕಾಡೆಮಿ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾರ್ಯನಿರತ ಪತ್ರಿಕಾ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕಾರ್ಯನಿರತ ಪತ್ರಿಕಾ ಛಾಯಾಗ್ರಾಹಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವು ದಿನಾಂಕ 8ನೇ ಜುಲೈ 2018 ರಂದು ಬೆಳಗ್ಗೆ 9:15 ಕ್ಕೆ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ರಸ್ತೆಯ ನ್ಯೂ ಗೋವಾ ಹೋಟೆಲ್ ಎದುರುಗಡೆ ಇರುವ ಎನ್ಎಸ್ಎಸ್ ಕರಿಯರ್ ಅಕಾಡೆಮಿಯ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಬಸವಕಲ್ಯಾಣದ ತಹಸೀಲ್ದಾರರಾದ ಶ್ರೀಮತಿ ಸಾವಿತ್ರಿ ಶರಣು ಸಲಗರ್ ಮತ್ತು ಸಮಾಜ ಸೇವಕರಾದ ಶ್ರೀಮತಿ ಜಹನವಿ ಎಸ್ ಮೋದಿ ಆಗಮಿಸಿದರು ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಪುಸ್ತಕ ನೀಡಿ ಬರಮಾಡಿಕೊಳ್ಳಲಾಯಿತು पत्रिका दिनाचरणे नेप माडिकोंडु इवत्त निजवागलु एंत समयदल्लि बिसिलिरलि चळि इरलि मळि इरलि एंत कारणदल्लू कूड ओंदु समाजक्के संदेशवन्न कोट्टतक्कंत निट्टल्लि कार्यक्रम नडेयता इदे अंतंद्रे बहुशः कार्यक्रमद चित्रवन्न इडी समाजक्के मुट्टिसतक्कंत ओंदु दोड्ड जवाबारि ओब्ब पत्रिका छायाग्राहकन मेले इरुत्तदे आ कारणक्कागि अवर श्रम कूड ओंदु पत्रिके यशस्सिन हिंदे दोड्ड श्रम इरुत्ते अंत हेळि नावु भाविसिकोंडिवि ओब्ब संपादक ओब्ब वरदिगारन एष्टु जवाबारि इरुत्तदो अष्टे जवाबारि ओब्ब पत्रिका छायाग्राहकन कूड मनगंडु निजवागलू बहुश आराम कुतकोलकू समय सदर्भ सहित कार्यक्रम मेले बेळकन्न चेत्तकंतली तमदे छापन्न पत्रिका क्षेत्र निर्वहिसिकोंडु बर्तिरतक्कंता कलबुरगिय बहुश कार्यनिरत पत्रिका पत्रिकेगळदवन आएल्ला पत्रिका छायाग्राहकरिगे सण प्रमाण सन्मानवन्न माडोदर मुखातर गौरविसतक्कंत सण केलस ई कार्यक्रमद मुखातर नावु माड्ता इद्दीवि याकंतंद्रे ಬೆನ್ನು ಅಂತಂದ್ರೆ ಅದೇ ಒಂದು ವಸ್ತು ಅಲ್ಲ ಆ ಬೆನ್ನು ಅಂತಂದ್ರೆ ಒಂದು ಬೆನ್ನಿನಕ್ಕೆ ಕೂಡ ಎರಡು ಪಟ್ಟು ಶಕ್ತಿಯನ್ನು ಹೊಂದಿರತಕ್ಕಂತದ್ದು ಅದು ಬೆನ್ನು ಆಗಿರುತ್ತದೆ ಅಂತ ಬೆನ್ನನ್ನು ಹಿಡಿದುಕೊಂಡು ಈ ಸಮಾಜದಲ್ಲಿ ಒಂದು ಒಳ್ಳೆ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಆ ಎಲ್ಲ ಪತ್ರಕರ್ತರಿಗೆ ನಾವು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಅಂತ ನಾನು ಭಾವಿಸಿಕೊಂಡಿವೆ ತದನಂತರ ಪತ್ರಿಕಾ ಛಾಯಾಗ್ರಾಹಕರಾದ ಅಮ್ಜದ್ ಮೊಹಮ್ಮದ್ ಮುಕ್ತಾರುದ್ದೀನ್ ರಾಜು ಉದ್ನೂರ್ ಶರಣು ಬೆಣ್ಣೂರ್ ಸುನಿಲ್ ಉದ್ನೂರ್ ಮಂಜುನಾಥ್ ಜಮದಾರ್ ಶೇಖ್ ಬಾಬಾ ಶಿವು ಪ್ರಕಾಶ್ ಮತ್ತು ಶಿವು ಇವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿಯ ಅಧ್ಯಕ್ಷರಾದ ವಿಜಯ ಕುಮಾರ್ ತೇಗಲತಿಪ್ಪಿ ಕಾರ್ಯಾಧ್ಯಕ್ಷರಾದ ಶಿವರಾಜ ಅಂಡಗಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಗಿರಿಮಲ್ಲ ಪರಮೇಶ್ವರ್ ಶಟಕಾರ್ ಸೇರಿದಂತೆ ಎಸ್ಎಂ ಪಟ್ಟಣಕರ್ ಶಿವಾನಂದ ಮಠಪತಿ ಶ್ರೀಕಾಂತ್ ಪಾಟೀಲ್ ತಿಳಗೋಳ್ ಎಂಬಿ ನಿಂಗಪ್ಪ ಜಗದೀಶ್ ಮರಪಳ್ಳಿ ನಾಗರಾಜ್ ಹೆಬ್ಬಾಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು
ಸಾಮಾಜಿಕ ಉದ್ಯಮಿಗಳಿಗೆ ಸನ್ಮಾನ ವಹಿಸಿದ್ರು ಬಹಳ ಒಳ್ಳೆಯದು. ಯಾಕಂದ್ರೆ ಬರಹಗಾರ ಸರ್ ಅನ್ನಂಗೆ ವಿಜಯಪರ ಅನ್ನಂಗೆ ಬರಹಗಾರಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ಛಾಯಾಗ್ರಾಹಕರು ಇರುತ್ತೆ. ಯಾಕಂದ್ರೆ ಒಂದು ಫೋಟೋದಲ್ಲಿ ಏನು ತೋರಿಸುತ್ತಾರೆ ಅದು ಬಹಳ ಎಲ್ಲ ಸಣ್ಣ ಹುಡುಗರು ಹಿಡಿದು ವಯಸ್ಸಾದವರು ಬಹಳ ಬಹಳ ಅದರ ಬಗ್ಗೆ ಚಿತ್ರ ನೋಡ್ಕೊಂಡು ಬಹಳ ಗೊತ್ತಾಗ್ಬಿಡುತ್ತೆ ಅದ್ರ ಏನು ಏನು ಸಂದರ್ಭ ಇರ್ಬೋದು ಅಂತೇಳಿ. ಅದಕ್ಕೆ ನಿಮ್ಮ ಕಾರ್ಯ ಬಹಳ ಮುಖ್ಯ. ನಮ್ಮ ಜಾಗೃತಿ ನಮ್ಮ ರಾಷ್ಟ್ರದಲ್ಲಿ ಜಾಗೃತಿ ಮೂಡಿಸೋದು ನಿಮ್ಮ ಪಾತ್ರ ಬಹಳ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳಿ ಅದನ್ನು ತಮ್ಮ ಗುರುತಿಸಿ ನಮ್ಮ ಏನೋ ಮಾಡಿದ್ದಾರೆ ಸನ್ಮಾನ ಬಹಳ ಒಳ್ಳೆಯದು. ಇದೇ ತರ ವಿಜಯಕುಮಾರ್ ಅವರು ಅಪ್ಪಾಜಿ ಅವರು ಬರ್ತಾರೆ ದಿವಸವರು ಕೂಡ ಪೊಲೀಸರ ಕಡೆ ಪೊಲೀಸರಿಗೆ ಆ ಮಾಸ್ಕ್ ಮುಖಾಂತರ ಸೇವನೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಇಂಥವರಿಗೆ ದೇವರು ಇನ್ನೂ ಹೆಚ್ಚಿನ ಶರಣರು ಇನ್ನೂ ಹೆಚ್ಚಿನ ತರಹದ ಸನ್ಮಾನ ಮಾಡೋಕ್ಕೆ ಅವಕಾಶ ಕೊಡಬೇಕಂತ ಸಂದರ್ಭದಲ್ಲಿ ಶರಣರಲ್ಲಿ ಕೇಳ್ಕೊತ ಎರಡು ಮಾತು ಮುಗಿಸ್ತೇನೆ. ಎಲ್ಲ ನಮಗೆ ನಮ್ಮ ನಿಜ ಶರಣದಲ್ಲಿ ಹೊರಗೆ ಏನಾಗ್ತದೆ ಅಂತ ಗೊತ್ತಿರಲಿಲ್ಲ. ಸೊ ನಿಮ್ಮ ಮೂಲಕ ನಮಗೆಲ್ಲ ಗೊತ್ತಾಗುತ್ತೆ ಯಾವ ಕಡೆ ಏನು ನಡೆದಿದೆ ಅಂತ. ತಾವು ಆದಷ್ಟು ಜನರಿಗೆ ಕರೆಕ್ಟ್ ಆದ ಮೆಸೇಜ್ ಗಳನ್ನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ತಮಗೆಲ್ಲ ಸನ್ಮಾನಿತ ಕಾಂಗ್ರೆಸ್ ಹೇಳುತ್ತಾ ಸಮಯ ಅಭಾವ ಆಗ್ತದೆಂದ್ರೆ ನಮಸ್ಕಾರ. ಸುದ್ದಿ ಮುಟ್ಟಿಸ್ಬೇಕಂತ ಅದೇ ನಮ್ಮ ಉದ್ದೇಶ, ಅದೇ ನಮ್ಮ ಭಾವನೆ. ನಮಗೆ ಮಾತಾಡ್ಲಿಕ್ಕಂತ ಜಾಸ್ತಿ ಅವಕಾಶ ಇಲ್ಲ, ಮಾತಾಡಲಿಕ್ಕೆ ಬರಲ್ಲ ನಮ್ಗೆ ಜಾಸ್ತಿ. ಈ ವೇದಿಕೆ ಮೇಲೆ ಕರೆಸಿ ಅದನ್ನು ಮಾತಾಡಲಿಕ್ಕೆ ಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಪಬ್ಲಿಕ್ ಸ್ಕೂಲ್ನ ಸ್ಟಡಿ ಸೆಂಟರ್ನಲ್ಲಿ ಹವ್ಯಾಸಿ ಆಪ್ತ ಸಮಾಲೋಚಕರ ಪುನರ್ಮನನ ತರಬೇತಿ ಕಾರ್ಯಾಗಾರ ಜರುಗಿತು. ವಿಕಾಸ ಅಕಾಡೆಮಿ, ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್, ಡಾಕ್ಟರ್ ಎಸ್ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್, ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಾಸಿಸ್ಟ್ ಸಂಘ ಕಲಬುರಗಿ ಶಾಖೆ ಹಾಗೂ ಯಶಸ್ಸು ಆಪ್ತ ಸಮಾಲೋಚನಾ ಕೇಂದ್ರ ಮತ್ತು ಎಸ್ಬಿಆರ್ ಪಬ್ಲಿಕ್ ಶಾಲೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಲಿಂಗೈಕ್ಯ ಡಾಕ್ಟರ್ ಅಕ್ಕ ಮಹಾದೇವಿ ಶಿವಕುಮಾರ ಸ್ವಾಮಿ ಇವರ ಸ್ಮರಣಾರ್ಥ ಹವ್ಯಾಸಿ ಆಪ್ತ ಸಮಾಲೋಚಕರ ಪುನರ್ಮನನ ತರಬೇತಿ ಕಾರ್ಯಾಗಾರವು ದಿನಾಂಕ 8 ಜುಲೈ 2018 ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಎಸ್ಬಿಆರ್ ಪಬ್ಲಿಕ್ ಶಾಲೆಯ ಎಸ್ಬಿಆರ್ ಸ್ಟಡಿ ಸೆಂಟರ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಸಹಕುಲಪತಿಗಳಾದ ಪ್ರೊಫೆಸರ್ ಎಸ್ಎಸ್ ದೇವರ್ಕಲ್ ಆಗಮಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಂಗಳೂರಿನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಮತ್ತು ಬೆಂಗಳೂರಿನ ಹಿರಿಯ ಆಪ್ತ ಸಮಾಲೋಚಕರಾದ ಎಎಸ್ ರಾಮಚಂದ್ರ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ಸಂಘದ ಅಧ್ಯಕ್ಷರಾದ ಬಿಎಸ್ ದೇಸಾಯಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ಎಸ್ ಗುಬ್ಬಿ ವಹಿಸಿದ್ದರು. ಅವರ ಯಜಮಾನರು ನಮ್ಮ ಜೊತೆಗಿದ್ದಾರೆ, ಶ್ರೀ ಶಿವಕುಮಾರ ಸ್ವಾಮಿಗಳು. ಅವರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯತೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಜೊತೆಗೆ ಹಿರಿಯರಾಗಿರತಕ್ಕಂತಹ ಡಿಪ್ಲೊಮಾ ಸರ್ ಇದ್ದಾರೆ. ಯಾವಾಗಲೂ ಹೊಸತರಣ ಯೋಜನೆ ಮಾಡಿ ಯುವಕರಿಗೆ ಮಾರ್ಗದರ್ಶನ ಮಾಡತಕ್ಕಂತಹ ಉಪಲೋಕರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮುಂದೂಡುವ ಕೃತಜ್ಞತೆಯನ್ನು ಸಲ್ಲಿಸಿ ಗೌರವ ಪಡೆಯುತ್ತಿದ್ದೇವೆ. ನಮಸ್ಕಾರ. ಈ ದಿವಸ ಪುನರ್ಮನನ ಶಿಬಿರ ನಡೀತಾ ಇದೆ. ಎಲ್ಲ ತರಬೇತಿ ಹೊಂದಿದಂಥ ವ್ಯಕ್ತಿಗಳು ಬಂದು ಇಡೀ ದಿವಸ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ತರಬೇತಿ ಆದ ಮೇಲೆ ತಾವೇನು ಮಾಡಿದ್ದೇವೆ, ಏನು ಮಾಡಲಿಕ್ಕೆ ಸಾಧ್ಯ ಆಯಿತು, ಅಥವಾ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಏನಾದರೂ ತಪ್ಪು ಮಾಡಿದ್ದೇವಾ, ಮತ್ತು ಅದನ್ನು ಸರ್ಪಡಿಸ್ಕೊಳ್ಳೋದು ಹೇಗೆ, ಈ ರೀತಿ ಇದು ಪುನರ್ಮನನ ರಿಫ್ರೆಷರ್ ಕೋರ್ಸ್ ಅಂತ ಹೇಳ್ತೇವೆ. ಅವರಿಗೆ ಮತ್ತಷ್ಟು ಮಾಹಿತಿ ಮತ್ತು ಅವರ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥ ಒಂದು ಸಣ್ಣ ಕ್ವಿಜ್ ಕಾರ್ಯಕ್ರಮ. ನಂತರ ನಾವು ಇಬ್ಬರು ರಿಸೋರ್ಸ್ ಪರ್ಸನ್ಸ್ ಬಂದಿದ್ದೇವೆ, ಅವರಿಗೆ
ಮುಂದೆ ಇನ್ನೇನು ಅವರು ಮಾಡಬಹುದು ಇನ್ನಷ್ಟು ತಮ್ಮ ಸೇವೆಯನ್ನು ವಿಸ್ತರಿಸೋದು ಹೇಗೆ ಇಡೀ ಗುಲ್ಬರ್ಗ ಜಿಲ್ಲಾ ಜನತೆಗೆ ಈ ತರಬೇತಿ ಹೊಂದಿದಂಥ ಆಪ್ತ ಸಮಾಲೋಚಕರು ಹೇಗೆ ಸೇವೆಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿರ್ತಕ್ಕಂಥ ಮನೋವೈದ್ಯರ ನೆರವನ್ನು ಜನರಿಗೆ ಹೇಳ್ತಕ್ಕಂಥದ್ದು ಇಲ್ಲೆಲ್ಲ ನಮ್ಮಲ್ಲಿ ಅನೇಕ ತಪ್ಪು ನಂಬಿಕೆ ಇದ್ದಾವೆ ಮಾನಸಿಕ ಬಂತು ಅಂತಂದರೆ ಬಾನಮತಿ ದೇವೋಭೂತ ಅಂತ ಹೋಗ್ತಾರೆ ಹೊರತು ತಕ್ಷಣ ಡಾಕ್ಟರ್ ಬರೋದಿಲ್ಲ ಹಾಗಾಗಿ ಈ ಆಪ್ತ ಸಮಾಲೋಚಕ ಇನ್ನೊಂದು ಮುಖ್ಯವಾದಂಥ ಸೇವೆ ಅಂತಂದರೆ ಯಾವ ಸಮಸ್ಯೆಗೆ ಮಾನಸಿಕ ಸಮಸ್ಯೆಗೆ ಮನೋವೈದ್ಯರನ್ನು ಎಲ್ಲಿ ಕಾಣಬೇಕು ಹಾಗೆ ಅವ್ರು ಕೊಡ್ತಕ್ಕಂಥ ಚಿಕಿತ್ಸೆಯನ್ನು ಹೇಗೆ ಕ್ರಮವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಈ ದೃಷ್ಟಿಯಿಂದ ಈ ದಿನದ ಕಾರ್ಯಕ್ರಮ ಭಾಳ ಮುಖ್ಯವಾದಂಥದ್ದು, ಇಡೀ ಜಿಲ್ಲೆಯ ಜನತೆಗೆ ಇದರಿಂದ ಪ್ರಯೋಜನ ಆಗುತ್ತೆ, ಉಪಯುಕ್ತವಾಗುತ್ತೆ. ಇವತ್ತು ಪುಸ್ತಕ ಬಿಡುಗಡೆಯಾಗಿದ್ದು ನಿಮ್ಮ ಮಕ್ಕಳು ಪ್ರಶ್ನೆಗಳು ಅಂತ, ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸುಮಾರು 25 ಬಗೆಯ ಸಾಮಾನ್ಯ ಮಾನಸಿಕ ಸಮಸ್ಯೆಗಳನ್ನು ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದು, ಅದಕ್ಕೆ ಪರಿಹಾರವನ್ನು ಬರೆದಿದ್ದೇವೆ. ಇನ್ನೊಂದು ಸಮಾಧಾನ ಚಿತ್ತರಾಗಿರಿ, ಯಾಕೆಂದರೆ ಪ್ರಕ್ಷುಬ್ಧ ಸಮಾಜ ಮತ್ತು ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಅದನ್ನು ನಿಭಾಯಿಸೋದು ಹೇಗೆ? ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡು ಪುಸ್ತಕ ಬಿಡುಗಡೆ ಆಗಿದೆ, ಒಟ್ಟು 4 ಪುಸ್ತಕ ಬಿಡುಗಡೆ ಆಗಿದೆ. ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರು, ಪ್ರಕಟ ಮಾಡಿರ್ತಕ್ಕಂಥವ್ರು ನಮ್ಮ ಇದೇ ಜಿಲ್ಲೆಯವರಾದಂಥ ಶ್ರೀ ಎಸ್ ಎಸ್ ಹಿರೇಮಠ್ ಮತ್ತು ಅವರ ಶ್ರೀಮತಿಯವರು. ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ, ನಿವೃತ್ತ ಹಿರಿಯ ಪ್ರಾಧ್ಯಾಪಕ, ನಿಮ್ಮಾನ್ಸ್ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಎಸ್ ಎಸ್ ಹಿರೇಮಠ್, ಸಹ ಸಂಯೋಜಕರಾದ ಬಜರಂಗ್ ಸಿಂಗ್ ಚೌಹಾಣ್, ಜಿಲ್ಲಾ ಸಂಯೋಜಕರಾದ ಉಮೇಶ್ ಶೆಟ್ಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಜ್ಞಾನ ಸಿಂಚನ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ಜ್ಞಾನ ಸಿಂಚನ ಪದವಿ ಪೂರ್ವ ಕಾಲೇಜು ಕಲಬುರಗಿಯಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನೆ, ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವು ರವಿವಾರ ದಿನಾಂಕ 8 ಜುಲೈ 2018 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಎದುರುಗಡೆ ಇರುವ ಜ್ಞಾನ ಸಿಂಚನ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ರಂಗಕರ್ಮಿಗಳಾದ ಡಾಕ್ಟರ್ ಸುಜಾತ ಜಂಗಮ ಶೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಎಚ್ ಸಿ ಪಾಟೀಲ್ ವಹಿಸಿದ್ದರು. ಇದೇ ವೇಳೆ ಪಿಯುಸಿ ದ್ವಿತೀಯ ವರ್ಷದಲ್ಲಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಸಂಗೀತ, ಸಾಹಿತ್ಯ, ನೃತ್ಯ, ಕಲೆ ಮತ್ತು ಕ್ರೀಡೆ ಸೇರಿದಂತೆ ಮುಂತಾದ ಪಠ್ಯೇತರ ಚಟುವಟಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಜೇವರ್ಗಿಯ ಪ್ರಾಚಾರ್ಯರು ಹಾಗೂ ಮಾತೃಭಾರತಿ ವೇದಿಕೆ ಜ್ಞಾನಸಿಂಚನ ಕಾಲೇಜು ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸುಜಾತ ಬಂಡೇಶ್ ರೆಡ್ಡಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸುತ್ತ ಇದೇ ತರ ಈ ಕಾಲೇಜ್ನಲ್ಲಿ ಕಲಿಯಲಿಬೇಕಾದ್ರೆ ನಮ್ಗೆ ಏನ್ ಮಾಡ್ಬೇಕಪ್ಪ ಅಂತಕ್ಕಂತ ಒಂದು ಮನೋಭಾವನ ಉಂಟಾಗ್ತಾ ಇದೆ. ಈ ಕಾಲೇಜ್ ತುಂಬಾ ಚೆನ್ನಾಗಿದೆ. ನಾವು ಬೇರೆ ಬೇರೆ ಕಾಲೇಜ್ಗಳು ನೋಡಿದೀವಿ, ಆದ್ರೆ ಶಿಕ್ಷಣ ತುಂಬಾ ಉತ್ತಮವಾದ ಶಿಕ್ಷಣ ನೀಡ್ತಿರ್ಬಹುದು ಬೇರೆ ಕಾಲೇಜ್ಗಳಲ್ಲಿ. ಆದ್ರೆ ಇಲ್ಲಿ ನಡತೆ, ಸಂಸ್ಕೃತಿ, ಕಲೆ ಮತ್ತು ಕ್ರೀಡೆಯಲ್ಲಿ ಎಲ್ಲದರಲ್ಲಿ ಈ ಕಾಲೇಜು ಮುಂದೆ. ಈ ಕಾಲೇಜಿನಲ್ಲಿ ಓದಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಅಂತಕ್ಕಂತ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತೇನೆ. ಮತ್ತು ಶಿಕ್ಷಣ ಎಂದರೆ ಏನು, ಶಿಕ್ಷಣದಲ್ಲಿರ್ತಕ್ಕಂತ 3 ಅಕ್ಷರಗಳಲ್ಲಿರ್ತಕ್ಕಂಥ ಅರ್ಥ ಏನು ಅನ್ನೋದನ್ನ ಈ ಕಾಲೇಜಿಗೆ ಬಂದ ಮೇಲೆ ನಾನು ಕಲಿತಿದ್ದೇನೆ. ಸಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ನ ಅಂದ್ರೆ ನಯವಿನ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಸಿಬ್ಬಂದಿ ವರ್ಗದವರಾದ ಅರುಣಾ ಎಸ್ಎಚ್, ಮಧುಮತಿ ಗುಡ್ಡಾ ಸೇರಿದಂತೆ ಶಿವರುದ್ರ ಬಸವಂತ್, ಶೀಮಾ ಮಾರುತಿ, ಸುಮಲತಾ ಬೋರಗಿ, ಚನ್ನಪ್ಪ ಯಂಕಪ್ಪ, ನೀಲಂಬಿಕಾ ಸಿದ್ದಾರೌಢ ಟೇಂಗಳಿ, ಮಹಾನಂದ ಕಾರಭಾರಿ, ಕಾವೇರಿ ಮಾಣಿಕ್, ಪಲ್ಲವಿ ಶಿವಲಿಂಗಯ್ಯ, ಸುಕನ್ಯಾ ಪಾಟೀಲ್, ರವಿಕಿರಣ ಶಿವಶರಣ, ಶಾಂಭವಿ ಪ್ರಮೋದ್, ವಿಜಯಲಕ್ಷ್ಮಿ ಪಾಟೀಲ್, ಶಿವಲಿಂಗಯ್ಯ ಸಿದ್ದರಾಮಯ್ಯ, ಸಂಜು ಕಲ್ಲಪ್ಪಗೌಡ, ಸಂತೋಷಿ ಹಿಪ್ಪರಗಿ, ನಿರುಷಾ ಶಾಂತಯ್ಯ ಮಾಠ್, ಕಿರಣ್ ಉಮೇಶ್, ಚನ್ನಮ್ಮ ಡಿ, ರೋಹಿಣಿ ಮಲ್ಲಿಕಾರ್ಜುನ್, ವೀರೇಶ್ ಪ್ರಭುಲಿಂಗ, ರವಿಕುಮಾರ್ ಎಸ್ ಅಳ್ಳೊಳ್ಳಿ, ಭವಾನಿ ಶ್ರೀಕಾಂತ್ ಮತ್ತು ಹನುಮಂತ್ ಯಂಕಪ್ಪ ಸೇರಿದಂತೆ ಇತರೆ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಏನೇ, ಸದ್ಯಕ್ಕೆ ಬ್ರೇಕ್. ಸ
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಗೋಸ್ಗ ಆಳಂದ ರೋಡ್ ಕಲಬುರಗಿ. ಸಮಾಜ ಸೇವಕ ಪವನ್ ಕುಮಾರ್ ವಳಕೇರಿ ಅವರ 18ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಸಮಾಜ ಸೇವಕರಾದ ಪವನ್ ಕುಮಾರ್ ವಳಕೇರಿಯವರ 18ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಹಿರಿಯ ಸಮಾಜಜೀವಿ ಮತ್ತು ರಾಜಕೀಯ ಮುತ್ಸದ್ದಿಯಾಗಿರ್ತಕ್ಕಂಥ ಸಹೋದರ ಪವನ್ ಕುಮಾರ್ ವಳಕೇರಿಯವರ 18ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ನಾಳೆ ಆಚರಿಸ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಮುನ್ನಾದಿಂದಂದು ಸ್ಮಶಾನ ಭೂಮಿಯಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದು ಇದು ಮಾನವೀಯತೆ ಮರೆದಂಥ ಒಂದು ಸಂದರ್ಭ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲಿಯೂ ಸಹ ತಮ್ಮ ವೆಡ್ಡಿಂಗ್ ಆನಿವರ್ಸರಿಯನ್ನು ಸ್ಮಶಾನ ಭೂಮಿಯಲ್ಲಿ ಆಚರಿಸಿಕೊಂಡಿದ್ದು ನಾವು ಕಂಡು ಬಂದಿಲ್ಲ. ಯಾಕೆ ಅವರು ಆಚರಿಸಿಕೊಂಡಿದ್ದಾರೆಂದರೆ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ಹೊರದೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾನ್ಯ ಪವನ್ ಕುಮಾರ್ ವಳಕೇರಿಯವರು ಸ್ಮಶಾನದಲ್ಲಿ ತಮ್ಮ 18ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅದಲ್ಲದೇ ಸಹಿತ ಇವತ್ತು ಸಮಾಜಕ್ಕೆ ಉಪಕಾರವಾಗಲಿ, ಸಮಾಜದ ಎಲ್ಲ ಜನರಿಗೂ ಹಿತವನ್ನು ಬಯಸುವ ಸಂದರ್ಭದಲ್ಲಿ ಬಸವೇಶ್ವರ ಆಸ್ಪತ್ರೆಗೆ ಬಂದು ಸುಮಾರು ಜನ ರಕ್ತದಾನ ಶಿಬಿರ ಮಾಡಿ ಈ ಯಾರಿಗೆ ರಕ್ತವನ್ನು ಬೇಕೋ ಅತ್ಯಂತ ಸುಸಂದರ್ಭದಲ್ಲಿ ಅವರಿಗೆ ರಕ್ತ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಜನ ಬಸವೇಶ್ವರ ಆಸ್ಪತ್ರೆಗೆ ರಕ್ತವನ್ನು ಕೊಟ್ಟಿದ್ದಾರೆ. ಇದು ಅಲ್ಲದೇ ಸಹಿತ ಕಳೆದ 18 ವರ್ಷಗಳಿಂದ ಪವನ್ ಕುಮಾರ್ ವಳಕೇರಿಯವರು ಈ ಥರ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಸ್ಮಶಾನ ಭೂಮಿಯಲ್ಲಿ ಯಾವ ಸರ್ಕಾರ ಕಾರ್ಯಕ್ರಮ ಮಾಡಬೇಕಾಯಿತು, ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ, ಅವರು ತಮ್ಮ 18ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಸಿ ನೆಡುವುದರೊಂದಿಗೆ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೋತಾ ಬಂದಿದ್ದಾರೆ. ಮತ್ತು ಇದಕ್ಕಿಂತ ಮಿಗಿಲಾಗಿ
ಅವರು ಸುಮಾರು 25 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಂದರ್ಭದಲ್ಲಿ 14ನೇ ಏಪ್ರಿಲ್ ಅಂದು ಜಗತ್ ಸರ್ಕಲ್ ನಲ್ಲಿ ರಕ್ತದಾನ ಶಿಬಿರ ಮಾಡುತ್ತಾ ಬಂದಿದ್ದಾರೆ ಅವರು ಅವರ ಒಂದು ಜೀವನ ಅವರ ದಂಪತಿಯ ಜೀವನ ಇನ್ನು ಹೆಚ್ಚು ಹೆಚ್ಚು ಬೆಳೆಯಲಿ ವಿಶೇಷವಾಗಿ ಅವರು ರಾಜಕೀಯದಲ್ಲಿ ಸಹಿತ ಎತ್ತಿದ ಕೈಗಿದ್ದಾರೆ ಅವರ ಧರ್ಮಪತ್ನಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಸಹಿತ ಸಮಾಜ ಸೇವೆ ಸಲ್ಲಿಸಿದ್ದಾರೆ ಅವರು ಸಹಿತ ಅನೇಕ ದಿನಗಳಿಂದ ಜನಪರ ಕಾಳಜಿ ಹೊಂದಿರತಕ್ಕಂತ ಜನಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರತಕ್ಕಂತ ಪವನ್ ಕುಮಾರ್ ವಾಳ್ಕೇರಿ ಅವರಿಗೆ ನಾವೆಲ್ಲರೂ ಗೆಳೆಯರ ಸೇರಿಕೊಂಡು ಅವರ 18ನೇ ವೆಡ್ಡಿಂಗ್ ಆನಿವರ್ಸರಿ ಗೆ ನಾವು ಶುಭ ಹಾರಿಸುತ್ತಿದ್ದೇವೆ ಈ ರಕ್ತದಾನ ಶಿಬಿರದಲ್ಲಿ ಸಂಪತ್ ಕುಮಾರ್ ವಾಳ್ಕೇರಿ ಸುರೇಶ್ ಬಡಿಗೇರ್ ಸತ್ವೀರ್ ಸಿಂಗ್ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸಚಿನ್ ರವಿಕಿರಣ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಬೌದ್ಧಿಕ ನೆಲೆಗಟ್ಟಿನ ಹೋರಾಟ ಬೇಕೆಂದು ಗುವಾಹಟಿ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ಜೆಎಸ್ ಪಾಟೀಲ್ ಹೇಳಿದ್ದಾರೆ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಭೌತಿಕ ನೆಲೆಗಟ್ಟಿನ ಹೋರಾಟದ ಅಗತ್ಯವಿದೆ ಎಂದು ಗುವಾಹಟಿಯ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಜೆಎಸ್ ಪಾಟೀಲ್ ರವರು ಕಲಬುರಗಿ ನಗರದ ಎಚ್ಕೆಸಿಸಿಐ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ ವಿಚಾರ ಮಾಡಿದರೆ ತಮ್ಮ ಹೇಳಿದ್ರು ನಾವೆಲ್ಲ ಎರಡು ತಾಸಲ್ಲಿ ನಮಗೆ ಅವರ ಸಂಪೂರ್ಣ ಒಂದು ವ್ಯಕ್ತಿ ಪರಿಚಯ ಆಯ್ತು ನಮಗೆ ನಮಗೆ ಹೆಮ್ಮೆ ಅನಿಸಿದಂತ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿಯಲ್ಲಿ ಸರ್ ಮುಂದೆ ಬರೋ ದಿನಗಳಲ್ಲಿ ನಮ್ಮ ನಾಡಿನ ಒಂದು ಏಳಿಗೆಗಾಗಿ ಅವರು ಬಹಳಷ್ಟು ವಿಚಾರಗಳನ್ನು ಕೂಡ ಹೊಂದಿದ್ದಾರೆ ಸರ್ ನಮ್ಮ ಈ ಒಂದು ಪ್ರೆಸ್ ಮೀಟನ್ನು ತಮ್ಮೆಲ್ಲ ಸ್ವಾಗತಿಸಿ ಸರ್ ಮಾತಾಡೋದನ್ನು ಕೇಳ್ಕೊಡ್ತೇನೆ ಬಹಳ ದೂರದಲ್ಲಿರ್ತಕ್ಕಂಥ ಗುವಾಹಟಿ ಅಸ್ಸಾಂ ರಾಜ್ಯದ ಗುವಾಹಟಿನಲ್ಲಿ ನ್ಯಾಷನಲ್ ಲಾ ಯೂನಿವರ್ಸಿಟಿ ಆ್ಯಂಡ್ ಜುಡಿಷಿಯಲ್ ಅಕಾಡೆಮಿ ಅದರ ಕುಲಪತಿಯಾಗಿ ಅಕ್ಟೋಬರ್ 2016ರಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ನನಗೆಲ್ಲ ಒಂದು ಕಡೆ ಅದೊಂದು ಕನಸಿತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ಕುಲಪತಿಯಾಗಿ ಕೆಲಸ ಮಾಡಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯವನ್ನು ಒಂದು ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಮಾಡಬೇಕಂತಕ್ಕಂಥ ಕಮಿಟ್ಮೆಂಟ್ ಆ ಅವಕಾಶ ನನಗೆ ಸಿಗಲಿಲ್ಲ ಅಸ್ಸಾಂನಲ್ಲಿ ಆ ಅವಕಾಶ ಸಿಕ್ಕಿದೆ ಅದನ್ನು ಐ ಆಮ್ ಪ್ರೂವಿಂಗ್ ಇಟ್ ರೈಟ್ ನಾವು ಏನು ಹೈದರಾಬಾದ್ ಕರ್ನಾಟಕ 5 ಜಿಲ್ಲೆ ನಾವು ಬಂದ್ವಿ ಅಂದರೆ ಬಹಳ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ದಿವಸ ಇದ್ದೆ ಏರ್ಪೋರ್ಟ್ ಏರ್ಪೋರ್ಟ್ ಅಂತ 20 ವರ್ಷದಿಂದ ಏರ್ಪೋರ್ಟ್ ಕನಸು ಕಾಣೋದೇ ಆಗಿದೆ ಏರ್ಪೋರ್ಟ್ ಇನ್ನೂ ನಮ್ಮಲ್ಲಿ ಏರ್ಪೋರ್ಟ್ ನಮಗೆ ಬರಲೇ ಇಲ್ಲ ಏರ್ಪೋರ್ಟ್ ಬರುತ್ತೆ ಅಂತಕ್ಕಂಥವ್ರು ಇಡೀ ನೆಕ್ಸ್ಟ್ ಡೋರ್ ಬರ್ತಾ ಇದೆ ಅಂತಕ್ಕಂಥ ಒಂದು ಕನಸನ್ನ ನಾವು ಇವತ್ತಿನ ದಿವಸ ಕಾಣ್ತಾ ಇದೆ ಆ ಏರ್ಪೋರ್ಟ್ ಎಷ್ಟು ಬೇಗ ಆಗುತ್ತೇನೋ ಅಷ್ಟು ಬೇಗ ನಮ್ಮ ಅಭಿವೃದ್ಧಿ ಪ್ರಾರಂಭ ಆಗುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ಒಂದು ದನ್ ಕನೆಕ್ಟಿವಿಟಿ ಇಸ್ ದೇರ್ ಬಿಗ್ ಬಿಸ್ನೆಸ್ ಆಂಟ್ರಪ್ರೋನಿಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಒಂದು ವಾಯುನೆಲೆ ಇಲ್ಲಿ ಬೇಕು ವಿಮಾನ ನಿಲ್ದಾಣ ಬೇಕು ಏರ್ಪೋರ್ಟ್ ಇಲ್ಲದೆ ಹೋದ್ರೆ ಯಾರು ಸ್ವಾಮಿ ಇಲ್ಲಿಗೆ ಬರೋದಿಲ್ಲ ಒಂದು ಭೌತಿಕ ನೆಲೆಗಟ್ಟಿನ ಆಧಾರದ ಮೇಲೆ ತರೋದಾದಲ್ಲಿ ಇಲ್ಲಿ ಎರಡು ವಿಶ್ವವಿದ್ಯಾಲಯಗಳಿದೆ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಬೇಕಾದಷ್ಟು ಕಾಲೇಜುಗಳಿದೆ ಬಹಳ ಬ್ಯಾಕ್ವರ್ಡ್ಸ್ ಐ ಆಮ್ ವೆರಿ ಫ್ರ್ಯಾಂಕ್ ಇನ್ ಮೈ ಸಬ್ಮಿಷನ್ ದಟ್ ವಿ ಆರ್ ನಾಟ್ ಏಬಲ್ ಟು ಬಿಲ್ಡ್ ದಿ ಟೈಪ್ಸ್ ಆಫ್ ದಿ ಯೂನಿವರ್ಸಿಟೀಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದಿಸ್ ಈ ರೈಲ್ವೆ ರೀಜನಲ್ ವಲಯ ನಮ್ಮಲ್ಲಿ ಇಲ್ಲ ಅದನ್ನು ನೆನಪಿದೆ ಬೇಕಾದರೆ ಮನ್ ಓದೋ ಆಚೆ ವರ್ಷ ಮಾಡಿಬಿಡುವುದಾಗಿತ್ತು ಆಗಲಿಲ್ಲ ಬಟ್ ಇಲ್ಲಿ 80% ಇನ್ಕಮ್ ರೆವಿನ್ಯೂ ಸೆಂಟ್ರಲ್ ಸೌತ್ ಸೆಂಟ್ರಲ್ ಇಲ್ಲಿಂದ ಹೋಗುತ್ತೆ ನಮ್ಗೆ ಆಗ ನಮಗೆ ಅದೊಂದು ಫೆಸಿಲಿಟಿ ಸಿಗ್ತಾ ಇಲ್ಲ ದುಡ್ಡು ಮಾತ್ರ ನಾವು ಕಟ್ತೀವಿ ನಮಗೆ ಫೆಸಿಲಿಟಿ ಇಲ್ಲ ಇಲ್ಲೊಂದು ರೀಜನಲ್ ಸೆಂಟರ್ ಆಯ್ತಂದ್ರೆ ನಮ್ಗೆ ಬೇಕಾದಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜನಗಳಿಗೆ ಒಂದಿಷ್ಟು ಬಿಸ್ನೆಸ್ ಆಕ್ಟಿವಿಟಿ ಅದು ಇದು ಎಲ್ಲ ಆಗುತ್ತೆ ಗುಲ್ಬರ್ಗಾದಲ್ಲಿ ಒಂದು ಕಲಬುರಗಿ ಒಂದಿಷ್ಟು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ರೈಲ್ವೆ ವಲಯ ಏರ್ಪೋರ್ಟು ಆ್ಯಂಡ್ ನಮ್ಮ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನು ನ್ಯಾಷನಲ್ ಲೆವೆಲದ್ದು ಈ ಥರದ ಕೆಲವು ಪ್ರಾಜೆಕ್ಟ್ಗಳನ್ನು ಇಲ್ಲಿ ಆದಷ್ಟು ತೀವ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ನಾವು ಸಾಕಾರಗೊಳಿಸೋದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಎಚ್ಕೆಸಿಸಿಐ ಅಧ್ಯಕ್ಷ ಅಮರನಾಥ್ ಸಿ ಪಾಟೀಲ್ ಶಶಿಕಾಂತ್ ಬಿ ಪಾಟೀಲ್ ಶರಣಬಸಪ್ಪ ಪಪ್ಪ ಆನಂದ ದಂಡುತಿ ಸೇರಿದಂತೆ ಹಲವರಿದ್ದರು ಜಿಲ್ಲಾ 12ರಂದು ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಖ್ಯಾತ ಸಾಹಿತಿ ವೈದ್ಯ ಎಸ್ಎಸ್ ಗುಬ್ಬಿ ಅವರ 4 ಕೃತಿಗಳ ಜನಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಖ್ಯಾತ ವೈದ್ಯರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಸ್ಎಸ್ ಗುಬ್ಬಿ ಅವರ 4 ಕೃತಿಗಳ ಜನಾರ್ಪಣೆ ಸಮಾರಂಭವು ಇದೇ ಜುಲೈ 12ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಅಧ್ಯಕ್ಷರಾದ ಪಿಎಂ ಮಣ್ಣೂರ್ ಅವರು ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದೇ 12ರಂದು ರಂಗಮಂದಿರ ನಡೆದಿದೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹಾರಕೂಡದ ಮಠದ
ಪೂಜ್ಯರಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಶರಣಬಸವ ಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರು ವಹಿಸುವಂತ ಹೇಳಿಕೊಂಡಾಗ ಅವರು ದಯವಿಟ್ಟು ಒಪ್ಪಿಕೊಂಡಿದ್ದಾರೆ. ಈ ಕೃತಿಯನ್ನು ಜನಾರ್ಪಣೆ ಮಾಡಲಿಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ನಿರಂಜನ್ ಅವರು ಒಪ್ಪಿಕೊಂಡಿದ್ದಾರೆ. ಈ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಲು ಅಥವಾ ಅದರ ವಿಮರ್ಶೆ ಮಾಡಲು ವಿಜಯಪುರ ಜಿಲ್ಲೆಯ ಅತ್ಯಂತ ಹಿರಿಯ ಸಾಹಿತಿಗಳು, ವಾಗ್ಮಿಗಳು, ಧಾರ್ಮಿಕ ಚಿಂತಕರಾದಂಥ ಶ್ರೀಮತಿ ಡಾಕ್ಟರ್ ಹೇಮಲತಾ ವಸ್ತ್ರದವರು ಬರ್ತಾಯಿದ್ದಾರೆ. ಕವಿತೆಗಳನ್ನು ಸಂಗೀತಕ್ಕೆ ಅಳವಡಿಸಿ ಅದನ್ನು ಸಂಗೀತ ರಸಿಕರಿಗೆ ಉಣಬಡಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದನ್ನು ಈ ಭಾಗದ ಚಲನಚಿತ್ರ ಸಂಗೀತಗಾರರು, ಹಿರಿಯ ಗಾಯಕರು ಆದಂಥ ನಮ್ಮ ಅಮರ್ ಹಿರೇಮಠ ಅವರು ಮತ್ತು ಅವರ ಸಂಗಡಿಗರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅದೊಂದು ಭಾಳ ಅತ್ಯಂತ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇರೋದರಿಂದ ಬಹುಶಃ ಎಲ್ಲ ಜನಕ್ಕೆ ಹಿಡಿಸ್ಬೋದು ಅಂತ ನಮ್ಗೆ ಅನಿಸ್ತದೆ. ಈ ಕಾರ್ಯಕ್ರಮ ಅವತ್ತಿನ ದಿನ 12 ತಾರೀಕು 10:30 ಪ್ರಾರಂಭವಾಗಿ ಸುಮಾರು 2 ಗಂಟೆಯವರೆಗೆ ನಡೆಯುವಂಥ ಒಂದು ಈ ಕಾರ್ಯಕ್ರಮ. ಇದರಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಈ ಕಾರ್ಯಕ್ರಮ ಏನಂದರೆ ತಮ್ಮ ಮಾತೃ ಪ್ರೀತಿಯನ್ನು ತೋರಿಸುವ ಒಂದು ಸಲುವಾಗಿ ಅವರ ಸ್ವಲ್ಪ ಆದರೂ ಋಣವನ್ನು ತೀರಿಸುವ ಒಂದು ಉದ್ದೇಶದಿಂದ ಅವರು ತಮ್ಮ ತಾಯಿಯ ಮಾತೃ ವಂದನಾ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದಾರೆ. ಅದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಜನರಿಗೆ ಒಂದು ರೀತಿಯ ಆನಂದ ಕೊಡುವಂಥ ವ್ಯವಸ್ಥೆ ತಮ್ಮಿಂದ ಆಗಲಿ ಅನ್ನುವಂಥ ಒಂದು ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ ಆಳಂದ ರೋಡ್, ಕಲಬುರಗಿ.